ರಾಜ್ಯಾದ್ಯಂತ ರಾಜಾರಾಣಿ ಇರೋರ ರಾಕೆಟ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ನಾಯಕ ಕುಲಭೂಷಣ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ನೀವು ಹೀರೋ ಆಗಿ ನಟನೆ ಮಾಡಿರುವಂತಹ ಈ ಒಂದು ಸಿನಿಮಾ, ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ. ಸಿನಿಮಾದ ಬಗ್ಗೆ ಇವತ್ತೇನು ಹೇಳೋದು ಮೇಡಮ್, ಇವತ್ತೆಲ್ಲ ರಿಲೀಸ್ ಆಗಿರೋ ಎಲ್ಲ ಮಿಕ್ಸ್ ಫೀಲಿಂಗ್ ಇದೆ ಇವಾಗ. ಖುಷಿ ಎಮೋ ಏನು ಎಲ್ಲ 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 ಮಿಕ್ಸ್ ಆಗ್ತಾ ಇದೆ ನನಗೆ. ಅಂದರೆ ನಿಮ್ಮ ಹೇರ್ ಸ್ಟೈಲ್ ನೋಡುವಾಗಲೇ ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ. ಸೊ ಸಿನಿಮಾ ನೋಡಿ, ಪ್ರೇಕ್ಷಕರನ್ನೆಲ್ಲ ನೋಡಿ, ನಿಮಗೆ ಯಾವ ಥರ ಫೀಲ್ ಆಯಿತು? ಅದೇ ಒಂಥರ ಏನು ಎಮೋಷ್ನಲ್ ಟಚ್ ಅದು. ನಿನ್ನೆ ನೈಟಿಂದ ಯಾವಾಗ ಆಗುತ್ತೋ ಬೆಳಿಗ್ಗೆ, ಯಾವಾಗ ಆಗುತ್ತೋ ಬೆಳಿಗ್ಗೆ ಅಂತ ಕಾಯ್ತಾ ಇದ್ವಿ. ಸೊ ಫೈನಲಿ ಬೆಳಿಗ್ಗೆನೂ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಅಂದರೆ ತುಂಬ ಖುಷಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದರೆ ಸಿನಿಮಾ ನೋಡಿ ಬಂದಿರೋರು ಕೆಟ್ಟದಾಗಿದೆ ಅಲ್ಲ, ಪಬ್ಲಿಕ್ಕು ಏನು ಪಾಸಿಟಿವ್ ರಿವ್ಯೂನೂ ಕೊಡ್ತಾರೆ, ನೆಗೆಟಿವ್ ಇರುತ್ತೆ, ಎಲ್ಲ ವಿಷಯನೂ ಇರುತ್ತೆ. ನನಗೆ ನಾನು ಕೇಳ್ಪಟ್ಟಿರೋದ್ರಲ್ಲಿ ಅತಿ ಇಲ್ಲ, ಒಂದು ಒಳ್ಳೆ ಕಮೆಂಟ್ ನನಗೆ ಕೊಟ್ಟಿದ್ದಾರೆ. ನನಗೆ ಅದು ಆ ಸಿನಿಮಾ ಒಂದು ಮಾಡಿದ್ದೀವಿ ಅನ್ನೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಹೀರೋ ಆಗಿ ಮೊದಲ ಬಾರಿಗೆ ನಟನೆ ಮಾಡಿರುವಂಥದ್ದು ಹೇಗಿದೆ, ಆ ಒಂದು ಅನುಭವದ ಬಗ್ಗೆ ಹೇಳೋದಾದರೆ? ಆ್ಯಕ್ಟಿಂಗ್ ಏನು ಹೊಸದಲ್ಲ ಮೇಡಮ್, ನಮಗೆ ಮಾಡ್ತಾನೆ ಇರ್ತೀವಿ. ಅಂದರೆ ನಾನು ಹೇಳ್ಕೊಟ್ಟ ಅಭ್ಯಾಸ ಇದೆಯಲ್ಲ, ಕೊರಿಯೋಗ್ರಾಫರ್ ಆಗಿರೋದ್ರಿಂದ ಹೇಳ್ಕೊಟ್ಟ ಅಭ್ಯಾಸ ಇದೆ. ಸೊ ಅದೇ ನನಗೇನು ಕಷ್ಟ ಅಂತ ಅನಿಸಿಲ್ಲ, ಬಟ್ ಸಿನಿಮಾ ಮಾಡಾದ್ಮೇಲೆ ಕಷ್ಟ ಆಯಿತು. ಆ ಪಿಕ್ಚರ್ನ ರಿಲೀಸ್ ಮಾಡೋದು ತುಂಬ ಕಷ್ಟ ಆಯಿತು ಫೈನಲಿ, ಬಟ್ ಅದೇನೇನೋ ಮಾಡಿ ಫೈನಲಿ ಬಂದಿದ್ದೀವಿ. ಅಂದರೆ ಎಷ್ಟು ಟೈಮಿಂದ ಈ ಸಿನಿಮಾದಲ್ಲಿ ನೀವು ನಟನೆ ಮಾಡ್ತಾ ಇದ್ರೆ, ಎಷ್ಟು ಟೈಮ್ ತೊಗೊಳ್ತು ಈ ಸಿನಿಮಾ? ಹೌದು ಮೇಡಮ್, ಫಿಲಮ್ ರೆಡಿ ಆದ ತಕ್ಷಣ ರಿಲೀಸ್ಗೆ ಅಂತ ಅನೌನ್ಸ್ ಮಾಡೋಣ ಅಂದ್ಕೊಳ್ಳೋ ಟೈಮಲ್ಲಿ ನಮಗೆ ಕೊರೋನಾ ಬಂದ್ಬಿಡ್ತು. ಸೊ ಅದರಿಂದ 2 ವರ್ಷ ಆಯಿತು. ಅದಾದಮೇಲೆ ನಮಗೆ ಹೊಸಬ್ರು ಸಿನಿಮಾ ಜನ ಥಿಯೇಟ್ರಿಗೆ ಬರ್ತಾರೆ ಅಂದರೆ ದೊಡ್ಡ ಸಿನಿಮಾಗಳೆಲ್ಲ ಬಂದು ಜನಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಸೊ ಆ ಥರ ವೆಯ್ಟ್ ಮಾಡಿದ್ವಿ ಮೇಡಮ್. ಆ ಥರ KGF ಓದಿದ್ದಿಲ್ಲ, ಕೆಲವೊಂದು ಸಿನಿಮಾಗಳು ಬಂದು ಈಗ ಜನಕ್ಕೆ ಅಭ್ಯಾಸ ಆಗಿದೆ ಥಿಯೇಟ್ರಿಗೆ ಬರೋದು. ಸೊ ಹಂಗಾಗಿ ನಾವು ಬಂದಿದ್ದೀವಿ, ಜನ ಅದೇ ಅಭ್ಯಾಸ ಇಟ್ಕೊಂಡು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಬನ್ನಿ. ಅಂದರೆ ನೋಡಿದ್ವಿ ಎಷ್ಟು ಜನ ನಿಮ್ಮ ಸುತ್ತಮುತ್ತ ಫುಲ್ ಮುತ್ತಿಗೆ ಹಾಕಿದ್ರು ನಿಮ್ಮನ್ನು. ಸೊ ಮೂವಿ ಎಲ್ರಿಗೂ ಇಷ್ಟ ಆಗೇ ಆಗಿದೆ. ಸೊ ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೀರಾ? ನೆಕ್ಸ್ಟ್ ಬರೋರಂದ್ರೆ ಥಿಯೇಟ್ರಿಗೆ ಬರೋರು, ಥಿಯೇಟ್ರಿಗೆ ಬರೋರಿಗೆ ಇವಾಗ ನೋಡಿರೋರೆಲ್ಲ ಮೌತ್ ಪಬ್ಲಿಸಿಟಿನೇ ಮೇನ್ ಮೇಡಮ್ ಸಿನಿಮಾಗೆ. ಇವಾಗ ನೋಡಿರೋರೆಲ್ಲ ಪಾಸಿಟಿವ್ ರಿವ್ಯೂನೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ 100%. ಅದ್ರ ಮೇಲೆ ಜನ ಡಿಸೈಡ್ ಮಾಡೋರು. ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೆಕ್ಯುಲರ್ಟಿ ಜೊತೆ ಮಾತಾಡಿ ಕುಲಭೂಷಣ್ ಅವರು, ಸ್ವಲ್ಪ ಅರ್ಜೆಂಟ್ ಅಲ್ಲಿದ್ರು, ಸಿನಿಮಾ ಇವತ್ತು ರಿಲೀಸ್ ಆಗಿರುವ ಖುಷಿಯಲ್ಲಿದ್ದಾರೆ. ಸೊ ನೀವು ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ, ಕನ್ನಡ ಸಿನಿಮಾವನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ರಜನಿಕಾಂತ್ ಜೊತೆ ಶ್ರುತಿ ನಿರಾಯ, ಸೆಕ್ಯುಲರ್ ಟಿವಿ ಬೆಂಗಳೂರು. ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.